इन्नू 100 वर्ष आदरू मैसूर महाराज कट्टिरतक्कंत आ विश्वेश्वरय्यनवर ಒಂದು ದುಡಿಮೆಯಿಂದ ಕಟ್ಟಿರತಕ್ಕಂತ ಆ ಕೆಆರ್ಎಸ್ ಏನಿದೆ ಇನ್ನು 100 ವರ್ಷ ಹೋದರೂ ಅಳ್ಳಾಡಲ್ಲ ಅದು ಇನ್ನು 100 ವರ್ಷ ಆದರೂ ಏನಾಗೋದಿಲ್ಲ ಅದು ಗಣಿಗಾರಿಕೆಯಿಂದ ಡ್ಯಾಮ್ಗೆ ಅಪಾಯ ಏನಂತ ಸುಳ್ಳು ಸರ್ ನಾ ನನ್ನ ಯಾತಿ ಕೇಳ್ತೀರಿ ನಿರಾನೆ ಈಗ ಏನು 1 ಅವರ್ ಬ್ಯಾಕ್ ಹೇಳಿದ್ರಂತಲ್ಲ ಸರ್ ನೀವು ಕೂಡ ನಿಮ್ಮ ಅವಧಿಯಲ್ಲಿ ಬ್ಯಾನ್ ಮಾಡಿದ್ರಲ್ಲ ಗಣಿಗಾರಿಕೆನ ಈಗಲೂ ನೋಡಿ ನನ್ನ ಕಾಲದಲ್ಲಿ ಅಕ್ರಮ ಗಣಿಗಾರಿಕೆಗೆ ಆಸ್ಪದ ಕೊಟ್ಟಿಲ್ಲ ನನ್ನ ಕಾಲದಲ್ಲಿ ಮಂಡ್ಯದಲ್ಲಿ के आर एस न सरउंडिंग 20 किलोमीटर गणिगारिके आगबार्दु अंत आदेश माडिद्देने ईग बंदिरो सरकारदल्लि एनेनु माड्कोंडवरु ननगेनु गोत्तु नानु हेळोदल्ल इवत्तु भविष्यद यार निम्म मैसूरिन संसद सदस्यरु नम्म प्रताप सिंह अवरु सुदीर्घवागि इवत्तु माताडिद्दारे सुदीर्घवागि ಏನು ಕಳೆದ 6-7 ತಿಂಗಳಿಂದ ನಡೆಯತಾ ಇರತಕ್ಕಂತ ಈ ಅಕ್ರಮ ಗಣಿಗಾರಿಕೆಯ ಧ್ವನಿ ಏನಿದೆ ಅವರೇ ಇವತ್ತು ಮಾಧ್ಯಮದ ವರದಿಗಾರರಿಗೆ ಹೇಳಿರತಕ್ಕಂತದ್ದು ಯಾರು ಕೊಡತಕ್ಕಂತ ಹೇಳಿಕೆಯ ಮೇಲೆ ನೀವು ಪೂರ ಡಿಪೆಂಡ್ ಆಗಬೇಡಿ ವಾಸ್ತವಾಂಶ ಸತ್ಯ ಏನಿದೆ ಹೋಗಿ ನೀವೇ ಸ್ಥಳ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತಿಲ್ಲ ಪ್ರತಾಪ್ ಸಿಂಹ ಅವರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ನೀರಾವರಿ ಸಚಿವರು ಸಾರಿ ನೀರಾವರಿ ಸಚಿವರು ನಿಮ್ಮ ಗಣಿ ಸಚಿವರು ನಿರಾಣಿ ಅವರು ಸಹ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಕಳೆದ 4-5 ತಿಂಗಳಿಂದ ಸುಮಾರು ಕೆಆರ್ಎಸ್ ನ 20 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಗಣಿಗಾರಿಕೆಯನ್ನು ನಿಲ್ಲಿಸಿದ್ದೇವೆ ಕಳೆದ 4 ತಿಂಗಳಿಂದ ಯಾವುದೇ ರೀತಿಯ ಗಣಿಗಾರಿಕೆಗಳಿಗೆ ಆಸ್ಪದ ಕೊಟ್ಟಿಲ್ಲ ಅಂತ ಹೇಳಿ ಸರ್ಕಾರದಿಂದ ಇವತ್ತು ಸಮಜಾಯಿಷೆ ಕೊಟ್ಟಿದ್ದಾರೆ ನಾನು ನಿಮ್ಮ ಗಮನಕ್ಕೆ ತರತಕ್ಕಂತದ್ದು ನನ್ನ ಶಾಸಕರ ಬಗ್ಗೆ ಲಘುವಾಗಿ ಮಾತನಾಡತಕ್ಕಂತವರಿಗೆ ನಾನು 2018 ಮುಖ್ಯಮಂತ್ರಿ ಆದಾಗ ಅವತ್ತು ಬಹುಶಃ ಡಿಸಿ ಅವರು ಹೆಣ್ಣುಮಗಳಿದ್ದರು ಅವತ್ತನೂ ಸಹ ಅವರಿಗೆ ಸೂಚನೆ ಕೊಟ್ಟು ಕೆಆರ್ಎಸ್ ನ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅವತ್ತು ಸಹ ಕೆಲವು ರೈತ ಸಂಘದ ಮುಖಂಡರುಗಳು ಆಪಾದನೆ ಮಾಡ್ತಾ ಇದ್ದಿದ್ದು ನಾನು ಕೇಳಿದ್ದೆ ನಾನು ಆ 20 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಯಾವುದೇ ಗಣಿಗಾರಿಕೆ ಆಗಬಾರದು ಅಂತ ಇದನ್ನ ಸ್ಟಾಪ್ ಮಾಡಿದ್ದೇವೆ ನಾನು ಮುಖ್ಯಮಂತ್ರಿ ಇದ್ದಾಗಲೇ 144 ಸೆಕ್ಷನ್ ಹಾಕಿಸಿದ್ದೇವೆ 2018 ರಲ್ಲಿ ಅದರಿಂದ ಇಲ್ಲಿ ಇವತ್ತಿನ ಈ ಒಂದು ವಿಷಯ ಏನಿದೆ ಕಳೆದ 2 ದಿನಗಳಿಂದ ನಿಮ್ಮ ಸೀರಿಯಲ್ ಗಳು ನಡೆಯತಾ ಇದೆಯಲ್ಲ ನಾನು ಮಾಧ್ಯಮದ ಮಿತ್ರರಿಗೆ ಮನವಿ ಮಾಡುತ್ತೇನೆ ಯಾರನ್ನೋ ತೇಜವಡೆ ಮಾಡತಕ್ಕಂತ ಕೆಲಸ ಯಾರನ್ನೋ ಅಲ್ಲ ನನ್ನನ್ನೇ ತೇಜವಡೆ ಮಾಡತಕ್ಕಂತ ರೀತಿಯಲ್ಲಿ ನನ್ನ ಮಾತಾಡ್ತಿರತಕ್ಕಂತ ಪದಬಳಕೆಯನ್ನು ತಿರುಚಿ ಏನೋ ಮಾಡಬಾರದ ರೀತಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ಹೇಳಿ ಜನಸಾಮಾನ್ಯರಲ್ಲಿ ನನ್ನ ಬಗ್ಗೆ ಒಂದು ರೀತಿನಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸಲಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಕೈ ಮುಗಿದು ಮನವಿ ಮಾಡ್ತೇನೆ ನನಗೇನು ಇದರಿಂದ ಏನು ನಷ್ಟ ಇಲ್ಲ